ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೆಲ್ದಿ ಸ್ನ್ಯಾಕ್ ಬೇಕು ಅಂದರೆ ನೀವು ಇದನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು. ಊಟ ಆದಮೇಲೆ ಒಂದು ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಐರನ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ, ಸಿಹಿ ತಿಂದಂಗೂ ಆಗುತ್ತೆ, ತಿಂದಿದ್ದು ಒಳ್ಳೇದು ಕೂಡ ಇರುತ್ತೆ. ಇಲ್ಲಿ ನಾವು ಸಮ ಪ್ರಮಾಣದಲ್ಲಿ ಬೆಲ್ಲನೂ ಕಡಲೆಕಾಯಿ ಬೀಜ ತೊಗೋಬೇಕು. ಒಂದು ಕಪ್ ಕಡಲೆಕಾಯಿ ಬೀಜನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಎಷ್ಟು ಮಟ್ಟಿಗೆ ಹುರಿಬೇಕು ಅಂದರೆ ನೋಡಿ, ಈ ಥರ ಬಣ್ಣ ಚೇಂಜ್ ಆಗಿ ಈ ಥರ ಸೀಳ್ಕೋಬೇಕು, ಚಟಪಟ ಅಂತ ಸೌಂಡ್ ಬರಬೇಕು ಕಡಲೆಕಾಯಿ ಬೀಜ. ಈ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಈ ಥರ ಒಂದು ಸ್ವಲ್ಪ ಯಾವುದ್ರಲ್ಲೂ ಹೊತ್ತಿದ್ರೆ ಒಂದೊಂದು ಎರಡು ಮೂರು ಭಾಗ ಆಗುತ್ತೆ, ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಫೈನ್ ಕಡಲೆಕಾಯಿ ಚಿಕ್ಕಿ ಬರುತ್ತೆ, ಅದಕ್ಕೆ ನೀವು ಬೇಕಾದ್ರೆ ಮಿಕ್ಸಿಲಿ ಒಂದು ಸುತ್ತ ಸುತ್ತಿಸ್ಕೋಬೋದು. ಈಗ ಸಮ ಪ್ರಮಾಣ ಅಂತ ಹೇಳಿದ್ನಲ್ಲ, ಒಂದು ಕಪ್ಪು ನಾವು ಯಾವುದೇ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಕಾಯಿ ಬೀಜ, ಒಂದು ಕಪ್ಪು ಬೆಲ್ಲ ತೊಗೋಬೇಕು. ಈ ಬೆಲ್ಲಕ್ಕೆ ನೀರು ಹಾಕಬಾರ್ದು. ನೋಡಿ, ಈ ಥರ ದೊಡ್ಡ ದೊಡ್ಡ ನೊರೆ ಬರುತ್ತಲ್ಲ, ಈ ಹಂತದಲ್ಲಿ ನೀವು ಬೆಲ್ಲ ಪಾಕ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಒಂದು ಬಟ್ಲಲ್ಲಿ ನೀರು ರೆಡಿ ಮಾಡಿ ಇಟ್ಕೋಬೇಕು. ಬೆಲ್ಲಕ್ಕೆ ಪಾಕ ಆದಮೇಲೆ ಯಾವುದೇ ಕೆಲಸ ಇಟ್ಕೋಬಾರ್ದು. ಪಾಕಕ್ಕೆ ಮುಂಚೆನೇ ನಾವು ಒಂದು ಪ್ಲೇಟ್ಗೂ ತುಪ್ಪ ಸವರಿ ಇಟ್ಕೋಬೇಕು. ನಾನು ಅದೇ ಮೊದಲೇ ಹೇಳೋದು ಮರೆತೆ. ನೋಡಿ, ಈ ಥರ ಬೆಲ್ಲ ಈ ಥರ ಪಾಕ ಮಾಡಿ ನೀರಿಗಾಕಿ ಹಿಂಗೆ ಹೇಳಿದ್ರೆ ರಬ್ಬರ್ ಥರ ಬರಬಾರ್ದದು, ಪಟ್ ಅಂತ ಮುರಿಬೇಕು. ಇದು ಬೇಗ ಆಗಿಬಿಡುತ್ತೆ ಪಾಕ, ಕೈ ಆಡಿಸ್ತಾನೆ ಇರಬೇಕು. ಇವಾಗ ಒಂದು ಸಲ ಚೆಕ್ ಮಾಡ್ತೀನಿ. ಹಾಕಿ ನೀರಿಗಾಕಿ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಅದನ್ನು ತೆಗೆದು ಕೈಲಿ ಮುರಿದ್ರೆ ಬಿಸ್ಕೆಟ್ ಥರ ಮುರಿಯುತ್ತದು. ಬಾಲ್ ಕಟ್ಟಕ್ಕೋ ಇಲ್ಲಾಂದರೆ ಎಳಿಯೋಕ್ಕೋ ಅವ್ರು ಬರಬಾರ್ದದು. ಮುರಿದ ತಕ್ಷಣ ಪಟ್ ಅಂತ ಮುರಿಬೇಕು. ನೋಡಿ, ಈ ಥರ ಪಟ್ ನೋಡಿ ಮುರಿತಾ ಇದೆ, ಪಟ್ ಅಂತ ಮುರಿಬೇಕು. ಇವಾಗ ಇದು ಪಾಕ ಕರೆಕ್ಟಾಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈ ಹಂತದಲ್ಲಿ ನಾವು ಒಂದು ಅರ್ಧ ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೇಕು. ಇಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ರೆ ಒಂದು ಚಿಟಿಕೆ ಹಾಕೋಬೋದಿತ್ತು, ನಾನು ತುಂಬ ಕಡಿಮೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಚಿಟಿಕೆ ಆಗೋಷ್ಟು ಸಾಕು, ಹಾಫ್ ಕಪ್ ಕಡಲೆಕಾಯಿ ಬೀಜ, ಹಾಫ್ ಕಪ್ ಬೆಲ್ಲ ತೊಗೊಂಡಿರೋದು. ಒಂದು ಅರ್ಧ ಚಿಟಿಕೆ ಸೋಡಾ ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ಗಟ್ಟಿ ಅನ್ಸಲ್ಲ ಪಾಕ. ಬಾಯಿಗೆ ಹಾಕಿದ್ರೆ ಕಡಲೆಕಾಯಿ ಚಿಕ್ಕಿ ಗಟ್ಟಿ ಅನ್ಸಲ್ಲ, ಕ್ರಿಸ್ಪಿಯಾಗೂ ಇರುತ್ತೆ, ಮೃದುವಾಗೂ ಇರುತ್ತೆ. ಒಂದು ಪ್ಲೇಟ್ಗೆ ಮೊದಲೇ ನಾವು ತುಪ್ಪ ಸವರಿ ಇಟ್ಕೋಬೇಕು, ಇಲ್ಲ ಮಣೆ ಮೇಲೆ ಇಲ್ಲ ಒಂದು ಕವರ್ ಮೇಲೆ ಯಾವುದ್ರ ಮೇಲಾದ್ರು ತುಪ್ಪ ಸವರಿ ಇಟ್ಕೊಳ್ಬೇಕು. ನೋಡಿ, ಈ ಥರ ಹೊತ್ತ ಮಣೆಯಲ್ಲಿ ಅದನ್ನು ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ಈ ಥರ ಹೊತ್ತಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೋದು. ಮೊದಲಿಗೆ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ನೋಡಿ, ಇದು ಎಲ್ಲ ಡ್ರೈ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮುರಿದ್ರೆ ಪಟ್ ಪಟ್ ಅಂತ ಮುರಿಯುತ್ತೆ, ಕ್ರಿಸ್ಪಾಗಿರುತ್ತೆ, ತಿನ್ನಕ್ಕೆ ಬಾಯಿಗೂ ರುಚಿ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.